ಫಸ್ಟ್ ಆಫ್ ಆಲ್ ಅವರಿಗೆ ವೋಟ್ ಮಾಡಬೇಡ ಅನ್ನೋ ಪ್ರಜಾಪ್ರಭುತ್ವದಲ್ಲಿ ನಮಗೆ ಹಕ್ಕಿಲ್ಲ ಹಕ್ಕಿಲ್ಲ ಅವರು ಅವರು ಯಾರು ಬೇಕಾದರೂ ಮಾಡ್ಕೊಬಹುದು ನಮಗೆ ಯಾವುದೇ ರೀತಿಯಾಗಿ ವೈಯಕ್ತಿಕವಾಗಿ ನೀ ವೋಟ್ ಮಾಡಬೇಡಿ ಅನ್ನೋ ಹಕ್ಕು ನಮಗಿಲ್ಲ ಪ್ರಜಾಪ್ರಭುತ್ವ ಕೊಟ್ಟಿದೆ ಬಟ್ ಆದ್ರೆ ಮಧ್ಯಾಹ್ನ ನಡೆದ ಇನ್ಸಿಡೆಂಟ್ ಅಲ್ಲಿ ಇನ್ಸಿಡೆಂಟ್ ಅಲ್ಲಿ ನಾನೇ ಪ್ರತಿಭಟನೆ ಮಾಡಿದ್ದು ಬೇರೆ ಯಾರಲ್ಲ ನಾನು ಮತ್ತೆ ನಮ್ಮ ಕಾರ್ಯಕರ್ತರು ಮಾಡಿದ್ದು ಮಧ್ಯಾಹ್ನ ನಡೆದ ಇನ್ಸಿಡೆಂಟ್ ಅಲ್ಲಿ ಯಾರ ಜೊತೆ ಹೋಗಬೇಕು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಾಗ 17 ಜನ ಮ್ಯಾಜಿಕ್ ನಂಬರ್ ಇದೆ ನಾವು ಯಾರ ಬೆಂಬಲವನ್ನು ಬೇಡ ಕೊತ್ತೂರು ಮಂಜುವರ್ ಬೆಂಬಲವನ್ನು ಬೇಡ ಅಂಡ್ ಮಿನಿಸ್ಟರ್ ಬೆಂಬಲವನ್ನು ಬೇಡ ಏಕಾಏಕಿಯಾಗಿ ನಾವು ನಿರ್ಧಾರ ಮಾಡ್ಕೊಂಡ್ವಿ ಜೆಡಿಎಸ್ ಪಕ್ಷಕ್ಕೆ ಕೂತ್ಕೊಳ್ಳೋಣ ಅಂತ ನನ್ನ ಕನ್ವಿನ್ಸ್ ಮಾಡಿದ್ರು ಕನ್ವಿನ್ಸ್ ಮಾಡಿದ ಸಂದರ್ಭದಲ್ಲಿ ಆಯ್ತು ನಾವೆಲ್ಲ ಹೈಕಮಾಂಡ್ ಸೇರಿ ತೀರ್ಮಾನ ಮಾಡ್ಕೊಂಡ್ವಿ ತೀರ್ಮಾನ ಮಾಡ್ಕೊಂಡು ನಾನು ಬಸ್ ಹಾಕೊಂಡು ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ನಾನು ಸೋತಿರ್ತಕ್ಕಂತ ವ್ಯಕ್ತಿ ಸೋತಿರ್ತಕ್ಕಂತ ವ್ಯಕ್ತಿ ಸೋತು ಮಾನ್ಯ ದಿವಸ ಬಂದು ನಾನು ತಾಲೂಕಲ್ಲಿ ಸರ್ವಿಸ್ ಮಾಡ್ತಾ ಇದೀನಿ ನನಗೆ ಯಾವುದೇ ರೀತಿ ಆಗಣ್ಣಲ್ಲಿ ದುಡ್ಡು ಬಂದಿಲ್ಲ ನಾನು ಯಾವುದೋ ಆಗಣ್ಣ ಮಾಡಿಲ್ಲ ಆಗಣ್ಣ ನನಗೆ ದುಡ್ಡು ಬಂದಿಲ್ಲ ಆದರೂ ನಮ್ಮ ಸ್ವಯಂಕೃತ ಪ್ರಯತ್ನ ಬಂದು ನಾವು ಸರ್ವಿಸ್ ಮಾಡ್ತಾ ಇದೀವಿ ಬಂದಾದ ಮೇಲೆ ಮನೆ ಮನೆ ತಿರುಗಿ ಓಟ್ ಕೇಳಿ ಕಾಲು ಹಿಡ್ಕೊಂಡು ನನ್ನ ಕ್ಯಾಂಡಿಡೇಟ್ನ ಗೆಲ್ಸ್ಕೊಂಡಿದ್ದೀನಿ ನನ್ನ ಕ್ಯಾಂಡಿಡೇಟ್ನ ನಾನು ಬಚ್ಚಿಟ್ಕೊಂಡಿದ್ದೀನಿ ಬಚ್ಚಿಟ್ಕೊಂಡು ನಾನು ಕರ್ಕೊಂಬರಬೇಕಾದ್ರೆ ಯಾರೋ ಹುಟ್ಟಿದ ಮಗುಗೆ ನೀವು ಅಪ್ಪ ಆಗ್ತಿರಲ್ಲ ನಿಮಗೆ ಇದಿಷ್ಟನಾ ನೀವಾದ್ರೆ ಸುಮ್ಮನೆ ಇರ್ತೀರಾ ನನ್ನ ಮಕ್ಕಳಿಗೆ ಅಂದ್ರೆ ನಾನು ನಮ್ಮ ಮಕ್ಕಳು ನಮ್ಮ ಪಕ್ಷದ ಮಕ್ಕಳಿಗೆ ನಾನು ಅಪ್ಪ ಅಂತ ಹೇಳ್ತಿರಲ್ಲ ನೀವು ತಯಾರು ಮಾಡ್ಕೊಳ್ಳಿ ನೀವು ಓಟ್ ಹಾಕಬೇಡಿ ಅಂತ ನಾನು ಹೇಳಿಲ್ಲ ನಮಗೆ ಹಕ್ಕಿಲ್ಲ ಬಟ್ ಆದ್ರೆ ಈಗ ಇಲ್ಲಿ ಬಂದು ಅವರ ಮಧ್ಯಾಹ್ನನೇ ಗೊತ್ತಿತ್ತು ಲಾಟಿ ಚಾರ್ಜ್ ಮಾಡತಕ್ಕಂತ ಅವಶ್ಯಕತೆ ಏನಿತ್ತು ಅಂತ ಅವಶ್ಯಕತೆ ಏನಿತ್ತು ಇಲ್ಲಿ ಸರ್ ಈಗ ಅಂದ್ರೆ ಈಗ ಜೆಡಿಎಸ್ ಸೂಚಿಸಿದ ಮಕ್ಕಳಿಗೆ ನಾಗೇಶ್ವರ ತಂದೆ ಆಗಿದ್ದಾರೆ ಅಲ್ಲ ತಂದೆ ಅಂತ ಹೇಳ್ಕೊಂಡಾಗ ನನಗೆ ರಿಯಲ್ ಅಪ್ಪಗೆ ಕೋಪ ಬಂತು ಆ ತಂದೆದಲ್ಲಿ ನಾನು ಪ್ರತಿಭಟನೆ ಮಾಡಿದೆ ಯಾಕೆ ಹೇಳಿ ಮಾಡಬೇಕು ಸಂದರ್ಭದಲ್ಲಿ ಮಾಡಿದೆ ರಾಜಕೀಯದಲ್ಲಿ ಆರೋಪಗಳು ಪ್ರತ್ಯಾರೋಪಗಳು ಕಾಮನ್ ಆಗಿರ್ತದೆ ಆದ್ರೆ ತಾಳ್ಮೆ ಇರಬೇಕು ತಾಳ್ಮೆ ಇದ್ದಾಗ ತಾಳ್ಮೆನ ನಾವು ಕಳ್ಕೊಂಬಾರದು ಅವತ್ತು ನನಗೆ ಎಷ್ಟು ನೋವಾಗಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ನಾನು ಗೆಲ್ಸಿದ ಕ್ಯಾಂಡಿಡೇಟ್ ಬಂದ್ಬಿಟ್ಟು ನಾನು ಅಂತಂದಾಗ ನನ್ನ ಬಸ್ಸಿಂದ ಬರ್ತಕ್ಕಂಥ ಪ್ರಮೇಯ ಏನಿತ್ತು ನಿಮಗೆ ಇಲ್ಲ ನೀವು ಓಟ್ ಹಾಕಿರ್ಬೋದು ನಿಮಗೆ ಪ್ರೀತಿ ಓಟ್ ಅದು ನಾನು ಒಪ್ಕೊಳ್ಳಲ್ಲ ಅವ್ರಿಗೆ ಹಾಕಿ ಇವ್ರಿಗೆ ಹಾಕಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅದು ನಿಮ್ಮಿಚ್ಛ ಈಗ ಮುನ್ಸಾಮಿಯವರು ಸಂಸದರು ಓಟ್ ಹಾಕ್ಬೇಕಾದ್ರು ಆಬ್ಸೆಂಟ್ ಆದರು ನೀವು ಹಾಕ್ಬೇಕು ಇಲ್ಲ ಆ ಕಡೆ ಹಾಕ್ಬೇಕು ಇಲ್ಲ ಹಾಕಾಡ್ಬೇಕು ಅಂತ ನಿಮಗೆ ಒಳಗಡೆ ಸಂಬಂಧಪಟ್ಟಿದ ವಿಷಯ ನೀವು ಓಟ್ ಹಾಕಬೇಡಿ ಅಂತ ನಾನು ಹೇಳಿಲ್ಲ ಅರ್ಥ ಆಯ್ತಾ ಸೊ ಮಧ್ಯಾಹ್ನ ನಡೆದಿದ್ದ ಘಟನೆ ಇದು ಇದಕ್ಕೆ ನಾನು ಕ್ಲಾರಿಟಿ ಕೊಡಬೇಕು ಕಾರ್ಯಕರ್ತ ಕಾರ್ಡಿ ಕೊಡಬೇಕು ನನ್ನ ಕಾರ್ಯಕರ್ತನ ಮನವಿ ಮಾಡ್ಕೊತೀನಿ ನಿಮ್ಮ ಸಾರಿ ಕೇಳ್ತೀನಿ ಗೊತ್ತಾ ಲಾಟಿ ಚಾರ್ಜ್ ಆಗಿದೆ ಸಹಿಸ್ಕೊಳ್ಳೋಣ ನಮಗೂ ಒಂದಲ್ಲ ಒಂದು ದಿವಸ ಕಾಲ ಬರುತ್ತೆ ಸಹಿಸ್ಕೊಳ್ಳೋಣ ಸೊ ದಯವಿಟ್ಟು ನಮ್ಮ ಪಕ್ಷದ ಅಧ್ಯಕ್ಷರಲ್ಲಿ ಕೇಳ್ಕೊತೀನಿ ಯಾವುದೇ ತಾರತಮ್ಯ ಇಲ್ಲದೆ 4 ಕೋಟಿ ಸಾಲ ಇದೆ ಮುನ್ಸಿಪಾಲ್ಟಿದ 4 ಕೋಟಿ ಸಾಲ ಇದೆ ಇನ್ನೂ ಸಂಬಳ ಬಂದಿಲ್ಲ ನಿಮಗೇನಾದರೂ ಅದರ ಘನತೆ ಇದ್ದರೆ ಖಂಡಿತವಾಗಲೂ ಇಲ್ಲಿ ಕೆಲಸ ಮಾಡೋರಿಗೆ ಫಸ್ಟು ಸ್ಯಾಲ್ರಿ ಕ್ಲಿಯರ್ ಮಾಡಿ 4 ಕೋಟಿ ಸಾಲ ಕ್ಲಿಯರ್ ಮಾಡಿ ಫಸ್ಟ್ ನಾನು ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊತೀನಿ ಯಾವುದೇ ತಾರತಮ್ಯಲ್ಲಿದೆ ಮುಳಬಾಗಿಲು ತಾಲೂಕಿನ ಮುಳಬಾಗಿಲು ಟೌನ್ಗೆ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡಿ ಯಾವುದೇ ತರತಕ್ಕ ತಾರತಮ್ಯ ಮಾಡಬೇಡಿ ಯಾಕಂತಂದ್ರೆ ನಾವು ಬೆಳೆಸ್ಕೊಂಡು ಹೋಗ್ತಾರೆ ಬೆಳೆಸ್ಕೊಂಡು ಹೋಗ್ತಾನೆ ಇರ್ತದೆ ಅಭಿವೃದ್ಧಿ ಕುಂಠಿತವಾಗ್ತದೆ ನಿಮ್ಮ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದೀವಿ ನಿಮ್ಮ ಕೈಯಲ್ಲಿ ಪೆನ್ ಕೊಡ್ತಾ ಇದ್ದೀವಿ ಅಧಿಕಾರ ಬಗ್ಗೆ ಗಮನ ಕೊಡಿ ಇವತ್ತು ನಾನು ಇಷ್ಟೇ ಹೇಳೋದು ಒಬ್ಬ ಸಚಿವರಾಗಿರ್ತಕ್ಕಂಥ ವ್ಯಕ್ತಿಗಳು ಖಂಡಿತ ನಿಮ್ಮದೇ ಇರತಕ್ಕಂಥ ಕಾರ್ಯಕಲಾಪಗಳಿದ್ದಾವೆ ಮಾಡ್ಕೊಳ್ಳಿ ಇಡೀ ರಾಜ್ಯಕ್ಕೆ ನೀವು ಸಚಿವರು ಮುಳಬಾಗಿಲು ಮಾತ್ರ ಅಲ್ಲ ಆದರೆ ನೀವು ಯಾರ್ದೋ ಹುಟ್ಟಿರ್ತಕ್ಕಂಥ ಮಗು ನಾನು ಅಪ್ಪ ಅಂತಂದರೆ ನಾನು ರಿಯಲ್ ಅಪ್ಪ ನಾನೇನಾಗಬೇಕು ನೀವೆಷ್ಟೇ ಮಾಡ್ಕೊಳ್ಳಿ ಬೇಡ್ಕೊಂಡು ನಾನು ಓಟ್ ಕೇಳ್ದನ್ನ ನಾನು ಇವ್ರು ಗೆಲ್ಸಿದ್ದು ನಾವು ಎಲ್ಲರೂ ಎಲ್ರಿಗೂ ಸಪೋರ್ಟ್ ಮಾಡಿದ್ದೀವಿ ಆ ಸಂದರ್ಭದಲ್ಲಿ ನಾನೇ ಅಂತಂದರೆ ಇದಕ್ಕೆ ಅರ್ಥ ಏನು ಮಾಧ್ಯಮದವ್ರು ನೀವು ಕೇಳ್ಕೊತೀನಿ ವಿರೋಧ ಪಕ್ಷ ಜೊತೆ ಇರಬೇಕು ನೀವು ಇಡೀ ಕನ್ನ ಎಲ್ಲಾದರೂ ನೀವು ಇತಿಹಾಸದಲ್ಲಿ ಕೇಳಿದ್ದೀರಾ ಗೆದ್ದಿರ್ತಕ್ಕಂಥ ವ್ಯಕ್ತಿನ ಸೋತಿರೋಬಗ್ಗೆ ಸಪೋರ್ಟ್ ಮಾಡೋದು ಇದೇ ಫಸ್ಟ್ ಟೈಮ್ ಮುಳಬಾಗ್ಲಲ್ಲಿ ಇನ್ನೂ ಏನೇನು ಬ್ರೇಕ್ ಆಗುತ್ತೋ ಗೊತ್ತಿಲ್ಲ ಮಾನ್ಯ ನಾನು ವಿಶೇಷವಾಗಿ ಎಸ್ ಡಿ ಪಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಂಗೆ ಸಪೋರ್ಟ್ ಮಾಡಿದ್ದಾರೆ ಇಂಡಿಪೆಂಡೆಂಟ್ ಅವ್ರು ಮಾಡಿದರೆ ಥ್ಯಾಂಕ್ಸ್ ಹೇಳ್ತೀನಿ ಬಟ್ ಅದನ್ನು ಬಿಟ್ಟು ಮಾನ್ಯ ಸಿ ಟಿ ರವಿ ಸಾಹೇಬ್ರಿಗೆ ಒಂದು ಮಾತು ಕೇಳ್ತೀನಿ ನಿಮಗೆ ಮಾಧ್ಯಮದಲ್ಲಿ ನೀವು ಎಸ್ ಡಿ ಪಿ ಅವರು ಎಲ್ಲಿ ಅಧಿಕಾರಕ್ಕೆ ಬರ್ತಾರೋ ಯಾರು ಸಪೋರ್ಟ್ ಮಾಡ್ತಾರೋ ಬಿ ಜೆ ಪಿ ಅವ್ರು ನೀವು ಮಾಡಬಾರ್ದು ಅಂತ ನೀವು ನೋಟಿಸ್ ಮಾಡಿದ್ದೀರಾ ಮಾಧ್ಯಮದಲ್ಲಿ ಹೇಳಿದ್ದೀರಾ ಮುಳುವಾಗಲೇ ನಿಮ್ಮ ಶಾಸ ನಿಮ್ಮ ಸಚಿವರು ಬ್ರೇಕ್ ಮಾಡಿದ್ದಾರೆ ಅದೇನು ಗೊತ್ತಾ ಬ್ರೇಕು ಇವತ್ತು ಬಿ ಜೆ ಪಿ ಸರ್ಕಾರದಲ್ಲಿ ಸಚಿವರು ಹಾಕ್ಕೊಂಡು ಬಿ ಜೆ ಪಿ ಸರ್ಕಾರಕ್ಕೆ ಮಾನವಾಗುವಂಥ ಕೆಲಸ ಮಾಡಿದ್ದಾರೆ ಇದನ್ನು ನೀವು ತಮ್ಮ ಮಾಧ್ಯಮದವರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಾನು ಒಬ್ಬನಿಗೆ ಅಲ್ಲ ಎಲ್ರಿಗೂ ಇದೆ ಇವತ್ತು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿದ್ದೀನಿ ನನಗಾಗುವಂಥ ನಾನು ಇದು ಮಾಡ್ತಾ ಇದ್ದೀನಿ ನನಗೆ ಪಾಠ ಕಲಿಸೋದು ನನ್ನ ಮುಖಂಡರು ನಾನು ಐ ಆಮ್ ನಾಟ್ ಎ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಮುಂದಿನ ದಿವಸಗಳಲ್ಲಿ ಮುಖಂಡರು ಪಾಠ ಕಲಿಸ್ತಾರೆ ಅಂತ ಹೇಳಿದ್ರೆ ನನಗೆ ಪಾಠ ಕಲಿಸೋದು ಮುಖಂಡರಲ್ಲೇ ನನಗೆ ದಾರಿ ಹೇಳ್ಕೊಡೋದು ಮುಖಂಡರಲ್ಲೇ ಅವ್ರನ್ನ ಬಿಟ್ಟು ನಾನು ಎಲ್ಲೂ ಹೋಗಿಲ್ಲ ಹೋಗೋದು ಇಲ್ಲ ಸೊ ದಯವಿಟ್ಟು ಅಭಿವೃದ್ಧಿ ಕೆಲಸಗಳಿಗೆ ಗಮನ ಕೊಡೋಣ ಕೋಲಾರ ಡಿಸ್ಟಿಕಲ್ಲಿ ಯಾವ ರೀತಿ ಕುಂಠಿತವಾಗಿದೆ ಅಂತ ನಿಮಗೆ ಗೊತ್ತು ಏಕಪಕ್ಷ ನಿರ್ಧಾರಗಳ ಅವಶ್ಯಕತೆ ಇಲ್ಲ ಎಲ್ಲದಕ್ಕೂ ಸೇರಿ ನಮ್ಮ ಕೋಲಾರ ಜಿಲ್ಲೆನ ಅಭಿವೃದ್ಧಿ ಕೆಲಸಕ್ಕೆ ಒತ್ತು ಕೊಡಬೇಕಂತ ನಾನು ಮನವಿ ಮಾಡ್ತೀನಿ ಅಂದರೆ ನಾನು ಅದನ್ನು ಕೇಳ್ಪಟ್ಟೆ ನಾನು ಪಕ್ಕದಲ್ಲಿ ಮೇಡಮ್ ಇದ್ದರು
ತುಂಬ ಖುಷಿ ಆಯ್ತು ನನಗೆ. ಮಾನ್ಯ ಜಿಲ್ಲಾಧಿಕಾರಿಗಳು ನಗಿತಾ ಇದ್ರು, ನೀವು ಬೇಕಾದ್ರೆ ನಾವು ಗಮನಿಸಿರ್ಬೋದು, ನಗಿತಾ ಫಿಲಮ್ ಬಗ್ಗೆ ನಗಿತಾ ಇದ್ರು. ಬಟ್ ಅವ್ರಿಗೆ ಗೊತ್ತಿರಲಿ, ಏ ಫಿಲಮ್ ನಾನು ಡೈರೆಕ್ಷನ್ ಮಾಡಿದ್ದೀನಿ, ಉಪೇಂದ್ರ ಫಿಲಮ್ ಡೈರೆಕ್ಷನ್ ಮಾಡಿದ್ದೀನಿ ಅಂತಂದ್ರಲ್ಲ, ಕೆಳಗಡೆ ಒಂದು ಸಬ್ ಟೈಟ್ಲ್ ಇದೆ, ಅದು ಬುದ್ಧಿವಂತರಿಗೆ ಮಾತ್ರ ಅಂತ. ಅದು ಬುದ್ಧಿವಂತರಿಗೆ ಮಾತ್ರ ಅಂತ ನಾಪ್ಕೆ ಇರಲಿ. ಏ ಫಿಲಮಲ್ಲಿ ಮೂರು ಪಾರ್ಟ್ ಬರ್ತದೆ, ಅದು ನಿಮಗೆ ಗೊತ್ತಿದೆ. ಮೂರು ಪಾರ್ಟ್ ಬರ್ತದೆ, ಯಾಕಂದರೆ ಒಂದು ಹೆಣ್ಣಿನ ಜೊತೆ ಯಾವ ರೀತಿ ನಡ್ಕೊಬೇಕು ಜೀವನ ಅಂದ್ರೆ ಮೂರು ಪಾರ್ಟ್ ಬರ್ತದೆ. ಸೊ ನಾನು ನೇರವಾಗಿ ಮಾಡ್ತೀನಿ. ಆಲ್ರೆಡಿ ನಿಮ್ಮ ಓಟ್ ಹಾಕಿ ನಿಮಗೆ ಗೆಲ್ಲಿಸಿದವ್ರನ್ನ ಆಲ್ರೆಡಿ ಆಯಿತು, ದಿಸ್ ಒನ್ ಪಾರ್ಟ್. ಎರಡನೇ ಪಾರ್ಟು, ಈಗ ನನ್ನ ಮನೆಗೆ ಅಂದರೆ ಜೆ ಡಿ ಎಸ್ ಪಕ್ಷಿಗೆ ಮನೆಗೆ ಕೈ ಹಾಕಿದರೆ ಈಗ ಆಲ್ರೆಡಿ ಡಿಸ್ಟರ್ಬ್ ಸ್ಟಾರ್ಟ್ ಆಗಿದೆ. ಇದು ಎರಡನೇ ಪಾರ್ಟು. ಇನ್ನು ಮೂರನೇ ಪಾರ್ಟ್ ಕೇಳ್ತೀನಿ ಉಪೇಂದ್ರದಲ್ಲಿ. ನೆಕ್ಸ್ಟು ನೆಕ್ಸ್ಟ್ ಏನೋ ಪಿಕ್ಚರ್ ತೋರಿಸ್ತಾರಂತೆ, ಅಂದರೆ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜು. ಇನ್ನು ಮೂರು ಪಾರ್ಟ್ ಆಯ್ತಲ್ಲ ಉಪೇಂದ್ರದ್ದು, ಅವ್ರು ಕರೆಕ್ಟಾಗಿ ಹೇಳಿದಾರಲ್ಲ, ಕರೆಕ್ಟಾಗಿ ಹೇಳಿದಾಳು. ಅಲ್ಲ ಏನು ತಪ್ಪಿದೆ, ಉಪೇಂದ್ರದಲ್ಲಿ ಮೂರು ಪಾರ್ಟ್ ಇದೆ. ಅವರು ಕಾಂಗ್ರೆಸ್ಸನ್ನು ಬಡ್ದಾಯಿತು, ಬಡ್ದು ಆ ಕಡೆ ಆಯಿತು. ಸೊ ನನ್ನದರಲ್ಲಿ ಕುಮಾರಸ್ವಾಮಿ ಸರ್ಕಾರಕ್ಕೆ ಚೂರಿ ಬಗೆದಂಥ ವ್ಯಕ್ತಿಗಳ ಜೊತೆ ನಾನು ಸಂಧಾನ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ. ನಾನು ಲಾಸ್ಟ್ ಕೊನೆಯ ತನಕ ನನ್ನೆಲ್ಲ ಲೀಡರ್ ಜೊತೆ ಕೇಳ್ಕೊಂಡಿದೆ ಅಷ್ಟೇ. ಸರ್ಕಾರ ಬೀಳಲಿಕ್ಕೆ ಮೇನ್ ಇವರು ಚೂರಿ ಹಾಕಿದ್ದಾರೆ, ಇವ್ರ ಜೊತೆ ಹೋಗ್ಲಿಕ್ಕೆ ನಾನು ರೆಡಿ ಇಲ್ಲ. ನಾನು ಪ್ರತಿಜ್ಞೆ ಮಾಡಿದ್ದೇನಂತಂದರೆ ನನ್ನ ಪಕ್ಷಕ್ಕೆ ನೀನು ಓಟ್ ಬೇಡ ಅಂತ ಹೇಳಿದ್ದು. ಬಟ್ ಬೇರೆಯವ್ರು ಕೇಳ್ಕೊಂಡಿದ್ದಾರೆ, ಬಸ್ ಅಧ್ಯಕ್ಷರು ಕೇಳ್ಕೊಂಡಿರ್ಬೋದು, ಕೇಳ್ಕೊಂಡಿರ್ಬೋದು, ಪ್ರೀತಿಯಿಂದ ಓಟ್ ಹಾಕಿದ್ದಾರೆ, ಸ್ವಾಗತ ಬಯಸ್ತೀವಿ. ಬಟ್ ಅವ್ರಿಗೆ ಓಟ್ ಹಾಕಬೇಡ ಅನ್ನೋಕ್ಕೆ ನನಗೆ ನೈತಿಕ ಹಕ್ಕಿಲ್ಲ, ಯಾಕೆ ಪ್ರಜಾಪ್ರಭುತ್ವ ಅವ್ರು ಕೊಟ್ಟಿದ್ದಾರೆ. ಸೊ ಎ ಪಿ ಎಲ್ ಎಮ್ ಕರೆಕ್ಟಾಗಿ ಹೇಳಿದಾರಲ್ಲ ಅವರು, ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮೂರು ಪಾರ್ಟ್ ಕ್ಲೋಸ್ ಆಯ್ತು, ಮೂರು ಪಾರ್ಟ್ ಉಪೇಂದ್ರ ಪಿಲ್ಲೆ, ಮೂರು ಪಾರ್ಟು ಚಾಂದಿನಿ ಹೋಯ್ತು, ಎಲ್ಲದರೂ ಹೋಯ್ತು. ಒಂದು ಕಾಂಗ್ರೆಸ್ ಪಾರ್ಟಿನ ಮುಗಿಸಿದ್ದಾಯ್ತು, ಈಗ ನಮ್ಮ ಜೆ ಡಿ ಎಸ್ ಪಾರ್ಟಿಗೆ ಆಲ್ರೆಡಿ ಕೈ ಹಾಕಿ ಅಲ್ಲಿ ಇಲ್ಲಿ ಮುಗಿಸಿದ್ದಾಯ್ತು. ನೆಕ್ಸ್ಟ್ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದನ್ನಾಯ್ತು. ಈ ಕೃತಜ್ಞತೆಗಳು ಖಂಡಿತವಾಗ್ಲೂ ಅವರೇ, ಏ ಪಿ ಎಲ್ ಎಮ್ಗೆ ಡೈರೆಕ್ಷನ್ನು ಪ್ರೊಡ್ಯೂಸರು ಅವರೇ ಅವರೇ. ಈಗ ಆಕಾಂಕ್ಷಿ ಬೇರೆ, ಅಭ್ಯರ್ಥಿ ಬೇರೆ. ಆಕಾಂಕ್ಷಿ ಸುಮಾರು ಸರ್ ಇದ್ದಾಗ 15 ಜನ 16 ಜನ ಮೈನಾರಿಟಿ ಜನ ಗೆಲ್ಸವ್ರಿ, ಎಲ್ರಿಗೂ ಆಸೆ ಇರ್ತದೆ ನಾನು ಆಗ್ಬೇಕು ಅನ್ನೋದ. ಬಿ ಸಿ ಎಂ ಎ ಬಂದಾಗ ಎಲ್ರಿಗೂ ಆಸೆ ಇರ್ತದೆ. ಅಧ್ಯಕ್ಷನ ಪೋಸ್ಟಿಗೆ 3 ಜನ ಇದ್ರು, 3 ಜನ ಖಂಡಿತ ಫೈಟ್ ಇದ್ದೇ ಇರ್ತಲ್ಲ ಬ್ರದರ್. ಹೈಕಮಾಂಡ್ ಏನು ನಿರ್ಧಾರ ಆಗುತ್ತೋ ಆ ನಿರ್ಧಾರಕ್ಕೆ ಬದ್ಧರಾಗಿದ್ದೀವಿ. ಅಂದರೆ ಕೊತ್ತೂರು ಮಂಜು ಜೊತೆ ಅವ್ರ ಜೊತೆ ಹೋಗ್ತೀನಿ ಎಂದು ಒಳ ಒಪ್ಪಂದಗಳಂತ ಅವ್ರಿಗೆ ನಾವಿಬ್ಬರು ಸೇರಿ ಮಾಡೋಣ ಅಂತ ಕೇಳಿದ್ದು ನಿಜ. ಆ ವಿಚಾರ ಹೈಕಮಾಂಡ್ ಗಮನಕ್ಕೆ ತಂದಿದ್ದು ನಿಜ. ಆ ಸಂದರ್ಭದಲ್ಲಿ ಬೇರೆ ಬೇರೆ ಏನಾಯಿತು ಡೆವಲಪ್ಮೆಂಟ್ಸ್ ಅನ್ನೋದು ನಿಜ ಖಂಡಿತವಾಗ್ಲೂ. ಮೇ ಬಿ ಇರ್ಬೋದೇ ನಂಗೆ ಗೊತ್ತಿಲ್ಲ. ಬಟ್ ಅವ್ರು ಕೇಳಿದ ಮಾತ್ರ ಪಾಪ ನಾವು ಇಲ್ಲ ಅನ್ನೋಕ್ಕಾಗಲ್ವಲ್ಲ. ಅವ್ರು ಕೇಳಿದ್ದಾರೆ, ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಬಟ್ ಇವರು ಕೇಳಿದ್ದಾರೆ, ನಾನು ಆ್ಯಕ್ಚುಲಿ ಇವ್ರು ಲೆಕ್ಕಕ್ಕಿಲ್ಲ. ಯಾಕಂತಂದ್ರೆ ಇವ್ರ ಹತ್ರ ಯಾವ್ದು ಟಿಕೆಟ್ ಇರಲಿಲ್ಲ, ಅವರೊಬ್ರದ್ದು ಬಿಟ್ಟರೆ. ಬಿ ಜೆ ಪಿ ಇದ್ದರು, ಎರಡು ಸೀಟ್ ಇದ್ದು, ಇಂಡಿಪೆಂಡೆಂಟ್ ಇತ್ತು, ಎಸ್ ಡಿ ಪಿ ಇತ್ತು, ಎಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ದಾರೆ. 13 ಸೀಟ್ ನಮ್ಮದಿತ್ತು, ಮಿಕ್ಕಿದ್ದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಲಿಂದ ನಾವು ಗೆದ್ದಿದ್ರು. ಅವರೂ ಒಂದು ಆಟ ಹಾಕಿದ್ದಾರೆ 18 ವೋಟಿಂದ. ಆ್ಯಕ್ಚುಲಿ ಮ್ಯಾಜಿಕ್ ನಂಬರ್ 17, ಅವ್ರದ್ದು 18ನೇ ವೋಟು. ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಇನ್ನೇನು ಹೇಳೋದು ಬೇಡ. 4 ಅಂದ್ರೆ ನಾನು ಎಲ್ಲರ ಜೊತೆ ಪ್ರೀತಿಯಿಂದ ಇದ್ದೀನಿ, ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡ್ತೀನಿ. ಮೋಬಿ ವಿರೋಧಿ ಅಂತ ಮೋಬಿ ನಂಗೆ ಗೊತ್ತಿಲ್ಲ. ಅವ್ರು ವಿರೋಧಿ ಅಂತ ತೀರ್ಮಾನ ಮಾಡ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಅಲ್ಲ ಖಂಡಿತ, ನನ್ನ ಸ್ವಭಾವ ಏನಂತಂದ್ರೆ ನಾನು ನೇರ ನುಡಿ. ಅದು ಯಾರೇ ಆಗಿದ್ರು ಕೂಡ ನಾನು ನೇರವಾಗಿ ಮಾತಾಡ್ತೀನಿ. ಯಾಕಂತಂದ್ರೆ ನಾನು ಜನ ಹತ್ರ ಭಿಕ್ಷೆ ಬೆಳಕು ಹೋಗ್ತಾಯಿದ್ದೀನಿ. ಯಾಕಂದ್ರೆ ಇಂಥ ಅಡ್ಜಸ್ಟ್ಮೆಂಟ್ ರಾಜಕೀಯ ನನಗೆ ಅವಶ್ಯಕತೆ ಅಂತ ಬಂದಾಗ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡೋದಿಲ್ಲ. ನಾನು ಕೂಡ ಕೋಲಾರ ಜಿಲ್ಲೆಯವನು, ನಾನು ಕೋಲಾರ ಜಿಲ್ಲೆ ಮಗ, ಬೇರೆಲ್ಲಿಂದ ಬಂದಿನ ನಾನು. ಅಡ್ಜಸ್ಟ್ಮೆಂಟ್ ರಾಜಕೀಯ ಅಂತ ಬಂದಾಗ ಯುವ ಚೈತನ್ಯಕ್ಕೆ ಯುವಕರಿಗೆ ನೀವೇನು ಬಂದರೆ ಮಾಡ್ಕೊಡ್ತೀರಾ? ಸುಮಾರು ಜನ ಯುವಕರು ಬರಬೇಕಂತ ನಿಂತಿದ್ದಾರೆ, ಇವರಿಗೆಲ್ಲ ಇದೇ ಪಾಠ ಕಳಿಸ್ತೀರಾ ನೀವು? ಹಂಗಂದ್ರೆ ಅಡ್ಜಸ್ಟ್ಮೆಂಟ್ ರಾಜಕೀಯ, ನನಗೆ ಅಡ್ಜಸ್ಟ್ಮೆಂಟ್ ರಾಜಕೀಯ ಬರೋದಿಲ್ಲ. ಹೈಕಮಾಂಡ್ಗೆ ರೆಸ್ಪೆಕ್ಟ್ ಮಾಡಬೇಕು, ಮುಖಂಡರ ತೀರ್ಮಾನ ಮಾಡಬೇಕು. ನನಗೆ ಪಾಠ ಕಲಿಸೋ ನನ್ನ ಮುಖಂಡ್ರೆ, ನಾನು ಒಪ್ಕೊತೀನಿ. ಅವರು ಮಾರ್ಗದರ್ಶನ ನಡೀತೀನಿ ನಾನು. ನಾನು ಇನ್ನೂ ರಾಜಕೀಯಕ್ಕೆ ಬಂದು 3 ವರ್ಷ ಆಯ್ತು ಅಷ್ಟೇ, ಅವರೇ ನಾನು ಕಲಿಸ್ಕೊಡ್ತಾ ಇರೋದು. ನನ್ನ ಒಂದು ವೇಳೆ ನಾನು ತಪ್ಪು ಮಾಡಿದರೆ ಅವ್ರು ನಾನು ತಿದ್ದಾರೆ, ತಿದ್ಕೊಳ್ಳೋಕೆ ನಾನು ರೆಡಿ ಇದ್ದೀನಿ. ಐ ಆಮ್ ನಾಟ್, ನಾನು ಬೇರೆ ಥರ ಅಲ್ಲ, ತಿದ್ಕೊಳ್ಳೋಕೆ ನಾನು ರೆಡಿ ಇದ್ದೀನಿ. ಸೊ ಹೋರಾಲಾಗಿರುತ್ತೆ, ನನ್ನ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಅಧ್ಯಕ್ಷರಾಗಿದ್ದಾರೆ, ಉಪಾಧ್ಯಕ್ಷರ. ಒಂದು ಪ್ರಶ್ನೆ ಕೇಳ್ತೀನಿ, 7 ಜನ ನೀವು ಸಪೋರ್ಟ್ ಮಾಡಿದರೆ ಬೇರೆ ಉಪಾಧ್ಯಕ್ಷನ ಫಸ್ಟ್ ತೊಗೊಂಬೋಯ್ತಲ್ಲ ನೀವು, ನೀವ್ಯಾಕೆ ಪ್ರಶ್ನೆ ಮಾಡಿಲ್ಲ? ಎರಡು ನಮ್ಗೆ ಯಾಕೆ ಬಿಟ್ರಂಗ? ಅಂದ್ರೆ ನೋವಾಗುತ್ತೆ. ಮೇ ಬಿ ಅದು ನಿಮ್ಗೆ ಕೇಳ್ಬೇಕು ಅವ್ರನ್ನ, ಹಂಗಂದ್ರೆ ನೀವೇ ಕೇಳ್ಬೇಕು. ಹಂಗ ನಾನು ಕೇಳಕ್ಕಿಲ್ವಲ್ಲ, ಪ್ರೀತಿ ವೋಟ್ನ ನೀವೇ ಕೇಳ್ಬೇಕು. ಆಗ್ಬೇಡ, ನಾನು ಏನಕ್ಕಾಗಲ್ಲ, ಪ್ರೀತಿ ವೋಟ್ನ ನಾನು ಕೇಳಬೇಕು. ಮೋಸ್ಟ್ ಪ್ರೀತಿಯಿಂದ ಓಟ್ ಹಾಕಿದ್ದಾರೆ. ಕುಮಾರಸ್ವಾಮಿಗೆ ಮೋಸ ಮಾಡಿದ್ರಲ್ಲ, ಅದು ಋಣ ತಿರ್ಸ್ಕೊಳಕ್ಕೆ ಓಟ್ ಹಾಕಿದ್ದೀಗ ರೇಸ್ಗೆ ಹಾಕಿದ್ದಾರೆ ಅಷ್ಟು.